ಕಲ್ಲು ನೀರು ಕರಗುತ್ತಿತ್ತು. ಆಗ ಕ್ರಿಯಾ ಮುಗಿಸಿದ ಜ್ಯೋತಮದಿರು ತಮ್ಮ ಕಷ್ಟ ಸುಖ ಮಾತಾಡಿಕೊಳ್ಳಲು ಆ ಗೌಗತ್ತಲ ಊರ ಮುಂದಲೂ ರೂಢಿಗತದಂತೆ ಕೂಡಿದರು. ಅವರು ಮಾತಾಡಲಿ ಅಂತ ಇವರು, ಇವರು ಮಾತಾಡಲಿ ಅಂತ ಅವರು, ಹೀಗಿದ್ದರು. ಆಗ ಅಲ್ಲಿಗೊಬ್ಬಳು ಹೊಸ ಜ್ಯೋತಮನು ಇಸ್ಕೂಲ್ ಮನ ದಿಕ್ಕಿಂದ ಬಂದವಳು ಬಸ್ಸಿನವರು ದಾನವಾಗಿ ಕಟ್ಟಿಸಿದ ಜಗುಲಿ ಕಲ್ಲ ಮೇಲೆ ಉಸ್ಸೋ ಅಂತ ಕೂತು ನಿಟ್ಟುಸರಾದಳು. ಆಗಲೂ ಊರಿಗೆ ದೊಡ್ಡೊರಟ್ಟಿ ಜ್ಯೋತಮನು, ಯಾವ ಊರ ತಾಯಿ ನಿಂದು? ಅಯ್ಯೋ ನಂಗೆ ಯಾವ ಊರು ಯಾವ ಕೇರಿ ಅಕ್ಕಯ್ಯ, ನಾನೊಬ್ಳು ಪಾಪಿ ಪರದೇಶಿ, ಇದ್ರೆ ಈ ಊರು ಎದ್ರ ಮುಂದೂರು, ಈಗ ಊರಿಗೆ ಬಂದಿರೋ ದೊಂಬರು ಕಡೆಯವಳು. ಅವ್ವವ್ವಾ ನಿನ್ನ ಮಾತ್ಲ ಏನು ಭಿನ್ನಾನ ಇಷ್ಟೊಂದು, ಇನ್ನು ನಿನ್ನೊಳಗೆ ಇನ್ನೆಷ್ಟೋ ಕೇಳ್ತಾ ಇರೋದೇ ಒಂದು ಐಭೋಗ. ಎಷ್ಟೇ ಆದರೂ ನೀನು ಊರೂರು ತಿರುಗವಳು, ಇಂದಿಗ 12 ವರ್ಷದ ಮಳ ಬೆಳೆದಲ್ಲಿ ಬಂದಿದೆಯಲ್ಲ ಅವಳಿಯ ನೀನು, ಅವಳೇ ಕಣ್ರಿ ಅಕ್ಕಯ್ಯ, ಇನ್ನೂ ನನ್ನ ನೆಪ್ಪು ತಮಗೆ ಚಿಗುರಾಗಿದೆಯಲ್ಲ, ಇದಲ್ವಾ ನನ್ನ ಪುಣ್ಯ ಎಂಬುದಾಗಿ ಹೊಸ ಜ್ಯೋತಮನು ಚೋಜಕದಲ್ಲಿರಲು ಉಳಿದ ಜ್ಯೋತಮದಿರು ಹೊಸಬಳ ಮುಟ್ತಾ ತಟ್ತಾ ಮಾತಾಡಿಸ್ತಾ ಅಲ್ಲಿ ಗಲಗು ಗದ್ದಲ ಎದ್ದೇಳಿತು. ಆಗ ಊರಿಗೆ ದೊಡ್ಡರಟ್ಟಿ ಜ್ಯೋತಮನು, ಅದ್ಯಾನಷ್ಟು ಮಾತಾಡಿರಿ ಕೇಳ್ರಮಿ ಯಮಕ್ಕಳ, ಅದ್ಯಾನಷ್ಟು ಮಾತಾಡಿರಿ ಕೇಳಮಿ ಯಮಕ್ಕಳ, ಇವತ್ತು ನಮ್ಮಟ್ಟಿ ಕುಸುಮನ ಗಂಡ ಬಂದಿದ್ದ, ಬಂದವ ಕೂಸು ಎಡ್ತೀನೋ ಚಣತ್ ನೋಡ್ದೋ ನೋಡ್ದನೆ ಇಲ್ವೋ, ನಿಲ್ಲದೆ ಉಂಟೇ ಬಿಡದ ಪುಣ್ಯಾತ್ಮ, ಅಯ್ಯಯ್ಯೋ ಎಲ್ಲಾದರೂ ಉಂಟವ, ಆ ಥರವಾಗಿ ಯಾಕಾರು ಮಾಡ್ದವ, ನಾ ಯಾನು ಹೇಳವ ತಾಯಿ, ಕೂಸ ನೋಡ್ತಾ ನೋಡ್ತಾ ಕೆಂಪಿಗಿರೋ ಅವನ ಮುಖವು ಕಪ್ಪಾಗೋಯ್ತು, ಕುಸುಮಿನ ಯಾನ ಅನ್ನಿಲ್ಲ, ಎತ್ತ ಅನ್ನಲಿಲ್ಲ, ಸಟ ಕಣ್ಣೆತ್ತೋ ನೋಡ್ನಿಲ್ಲ, ಕಡ್ದು ಉಂಟೋಯ್ತಿದ್ದ, ಅಯ್ಯಯ್ಯೋ ಎಲ್ಲಾದರೂ ಉಂಟವ, ಆ ಥರವಾಗಿ ಯಾಕಾರು ಮಾಡ್ನವ, ಅದಕ್ಕೆ ನಾನಾದರೂ ಯಾನು ಹೇಳಿ ತಾಯೇ, ಅಕ್ಕೈ ನಾ ಹೇಳ್ತೀನಿ ತಳಿಯದ ಎಂದು ಸೊಪ್ಪುಸದ ವ್ಯಾಪಾರಸ್ಥ ತೊರಾರಟ್ಟಿ ಜ್ಯೋತಮನು ನುಡಿಯಲು ಸಿಡುಕಾಗಿ ದೊಡ್ಡವರಟ್ಟಿ ಜ್ಯೋತ, ಅಯ್ಯ ನೀ ಎಲ್ಲ ಹಾಕು ಬಾಯಕನ್ಬವ್ವ, ಈ ಅಟ್ಟಿ ತಳಪಾಯಿ ದಿವಸವೇ ಹುಟ್ಟಿರೋ ನಂಗೆಯೇ ಗೊತ್ತಿಲ್ವಂತ ಇನ್ನು ನೀ ಅನ್ನ ಹೇಳದು ಅಂದಳು. ಆ ಸಿಡುಕಿಗೆ ಸೊಪ್ಪು ಹಾಕದ ಒಲಾರ ಮಾರಿಗುಡಿ ಜ್ಯೋತಮ್ಮನು, ಅದ್ಯಾಕೆ ಅವಳು ಬಾಯಿ ಮುಸಿರಿ ನೀವು, ಅದೇನೇನು ಕಂಡಿದಳು ಅವಳು ಹೇಳಿ ಬಿಡಿ ಅದನ್ನು ಕೇಳೋ ಅಂದಳು. ಆಗ ದೊಡ್ಡೋರಟ್ಟಿ ಜ್ಯೋತಮ್ಮನು ಮೊಕವ ಬಿಕ್ಕಂಡು ತಾತ್ಸಾರುವ ಉಸಿರಾಡ್ತ ಅಂದಳು, ಹೇಳವ ಅದೇನು ನಿನ್ ಕಂಡಿದದೋ ಅದನ್ನು ಕೇಳೋ. ಆಗ ಒಂದ್ಸಲ ಸುತ್ತಾಲು ನೋಡಿ ತೊರಾರಟ್ಟಿ ಜ್ಯೋತಮ್ಮನು, ಅದು ಎತ್ಕೊಂಬರ ನಿಮ್ಮ ಕುಸುಮನು ನಮ್ಮ ಹೊಲಾರ ಚೆನ್ನ ಕೂಡೋ ತಡವು ನಮ್ಮ ಜೋಪಡಿ ತಾನಿಯ, ಕೆಂಪಾಗಿ ಹುಟ್ಟಿರೋ ಗಂಡ ಹೆಂಡ್ತಿಗ ಹುಟ್ಟಿರೋ ಕೂಸು ಚೆನ್ನನ ತರವಾಗಿ ಕಪ್ಪಾಗಿ ಅದು ಹುಟ್ಟಿ ಅದನ್ನೀಗ ಕುಸುಮಳ ಗಂಡ ಅರಿತುಕೊಂಡು ಅಂತೇನಾರು ಅಂದು ಮುಗಿಯೋದ್ರೊಳಗ ಆರೋರ ಮನೆ ಜ್ಯೋತಮ್ಮನು, ಏಯ್ ಎಲ್ಲರೂ ಮಾಡ ಯಥಾರ್ಥನೇ ಹೇಳ್ತಾಳ, ಏನು ವಿಚಾರೋ ಅದು ಎಂದು ದೊಡ್ಡವರಟ್ಟಿ ಜ್ಯೋತಮ್ಮಂದಿಕ್ಕ ತಿರುಗಿ ಅಂದಳು. ಅವಳು ಮಾತು ಹಂಗಿರ್ಲಿ ಕಣ, ಕೂಸು ಬಾಣಿಸಿ ಚೆನ್ನಾಗಿದ್ದಾರ, 16 ಕೇಳವಿ ಹೇಳ್ರಿ ಅಕ್ಕಯ್ಯ. ಅಯ್ಯೋ ಕೂಸೇನ ಆರೋಗ್ಯವಾಗಿ ಚಂದಗಾಣವಾಗಿ ಆಡ್ಕೊಂಡದ, ಆದ್ರೆ ತಾಯಿ ಅಯ್ಯೋ ಆ ನಮ್ಮ ಕುಸುಮನಂತೂ ಈ 7 ನೇತ್ರಗಳಿಂದ ನೋಡೋಕ್ಕಾಗಲ್ಲ ಕಣವ, ನೋಡೋಕ್ಕಾಗಲ್ಲ, ಆ ಎಳೆ ನಗುನಿವಿ, ಆ ಎಳೆ ಚೆಲುವುನಿವಿ ಸೇರಿಸಿ ಬಟ್ಟಿ ಇಳಿಸಿ ಮಾಡ್ದಂಗಿದ್ದವಳು ಅವಳು ನಕ್ರೋ, ಅವಳಲ್ಲಿನ ಮ್ಯಾಗಿಲ್ಲ ಆ ಒಂದು ಚುಟ್ಟಿ ಸಿಂಗಲ್ನಲ್ಲೇ ಈ ಲೋಕದ ಚೆಲುವನ್ನೆಲ್ಲ ಆ ಭಗವಂತನು ಇಟ್ಟು ಆ ರತಿ ಎಂಬಳುಗಿಯ ಈ ಅದನೀಗ ಯಂಗಾರ ಮಾಡಿ ಕಿತ್ಕೊಂಡು ತನ್ನಲ್ಲನ್ನು ಮ್ಯಾಕೆ ಇಟ್ಕೋಬೇಕು ಅನ್ಸಂಗಿದ್ದವಳು ಈಗ ಆ ನನ್ನ ಕಂದನೊಳಗ ಬಸ್ಕಂಡ್ರ ಒಂದು ಚಟಾಕ್ ರಕ್ತ ಇದ್ದದೋ ಇಲ್ವೋ ಅನ್ನಂಗವಳೇ. ಈ ವಾಕ್ಷಕ ಯಾವ ಜ್ಯೋತಮದಿರ ಬಾಯಿಂದಲೂ ಮಾತು ಹೊರಡಲಾರದೆ ಕೆಲವರೋ ಲೊಚಗುಡ್ತಾ ಕೆಲವರೋ ಅಯ್ಯೋ ಅಂತ ಉಳಿದವರು ದೀನವಾಗಿ ತಾವೇ ನಿಟ್ಟುಸರಾಗಿ ಕೂತು ಯಾವುದಿನ ಸೇರಲಿ ಇಂಥ ಕಷ್ಟದ ಮಾತುಗಳು ಕೇಳಬೇಕು ನೋಡಬೇಕಲ್ಲ, ನಮ್ಮ ಆಳಾದೊಣಲಿ ಅದೇನು ಬರೆದಿದ್ದದು, ಆ ಭಗವಂತ ನಮ್ಮನ್ನು ಯಾಕಾರೋ ಹುಟ್ಟಿಸ್ತಾ ನಮಗೆ ಸಾವನಾರೋ ಕೊಡಬಾರದ ಅಂತ ತಲಗೊಂದು ಮಾತು ಆಡ್ತಾ ಕೂತಿರಬೇಕಾದ್ರೆ
ಆ ಕಡ ಐದು ಜನ, ಈ ಕಡ ಐದು ಜನ, ಹಿಂದೈದು ಜನ, ನಡುಮಧ್ಯೆ ಕುಸುಮಾಳ ಅಪ್ಪಾಜಿ ಮಾತಾಡ್ತಾ ಉಳಿದವರು ಊಗುಡ್ತಾ ಊರೊಳಕ್ಕೆ ಕಾಲಿಟ್ಟರು. ಈ ಕಲಿಗಾಲದ ಜನಕ್ಕೆಲ್ಲ ವ್ಯಾಳ ಅವೇಳ ಅಂಬುದಿಲ್ಲದೆ ಒಂದು ಕ್ಷಣತ್ತಾದರೂ ತಾವು ನಿಂಬಳವಾಗಿ ಕಷ್ಟ ಸುಖ ಮಾತಾಡಿಕೊಳ್ಳಲಾದ ಜ್ಯೋತಮದಿರು ಬೇಜಾರು ತುಂಬಿಕೊಂಡು ಎದ್ದೆದ್ದು ತಮ್ಮ ತಮ್ಮ ತಳ ಸೇರ್ಕೊಂಡ್ರು. ಕುಸುಮಾಳ ತಂದೆ ಸೋಮಪ್ಪ ಗೌಡರು ಅಟ್ಟಿ ಮುಂದಲು ನಿಂತ ಬಿರುಸು ಬಿರುಸಿಗೆ ಬಾಗಲ ಕಾಲ್ದೆಸೆಯಲ್ಲಿ ತಲೆ ಇಟ್ಟು ತೂಕುಡಿಸುತ್ತಿದ್ದ ಆಳು ಮಗದ ಬೆಚ್ಚಿಟ್ಟಂತಾಗಿ ಹೇಳಲು, ಒಂದು ಆನಾ ನುಗ್ಗುವಷ್ಟಿದ್ದ ಆ ದಾರಂದವು ಆ ಊರಾಗಿದ್ದ ಊರು ಒಂದ್ಸಲ ಆಕಳದಷ್ಟು ಸಬುದ ಮಾಡುತ್ತಾ ತಕ್ಕಂಡಿತು. ಆಗಲೀಗ ಹಟ್ಟಿಯ ಒಳಗಿದ್ದೂ ಇದ್ದು ಬೇಜಾರು ತುಂಬಿಕೊಂಡಿದ್ದ ಕತ್ತಲು ಬಾಗಲು ತೆಗೆಯೋದನ್ನೇ ಕಾಯ್ತಾ ಇದ್ದು ಹೊರ ಬಂದುದೆ ಉಸುರ ಬಿಡಲು. ಹಾಗೆಯೇ ಹಟ್ಟಿ ಹೊರಗಿದ್ದ ಕತ್ತಲಿಗೂ ತಾನೂ ಒಂದ್ಸಲ ಹಟ್ಟಿಯ ಒಳಚಂದವ ನೋಡುವನ್ಸಿ ಅದು ಒಳ ಬಂತು. ಆಳು ಮಗ ಓಡಾಡಿಕೊಂಡಾಗ ಲಾಂಟೀನು ಬತ್ತಿ ಎತ್ತರಿಸಿ ಮಿನುಗುಡೋ ಬೆಳಕ ದೊಡ್ಡದಾಗಿಸಿದನು. ಆ ಬೆಳಕುವು ತನ್ನ ಶಕ್ತಿ ಮೀರಿ ಹಬ್ಬಿಯು ಕಣ್ಗಳ ಓಡಿಸಿದಷ್ಟು ಇನ್ನೂ ಕಂಡು ಬರುತ್ತಿದ್ದ ಆ ಒಂದೂರಷ್ಟಿದ್ದ ಹಟ್ಟಿಯ ಒಕ್ಕಡ ಮೂಲನಾದರೂ ತಲುಪದು ಅದಕ್ಕಾಗದೆ ಏದುಸರಾಗಿ ನಿಂತಿತು. ಆಳು ಮಗ ಅವರೇಳಿಸಲಾಳಿ ಅಂದ. ಬೇಡ, ನಂದು ನಂಜರಗೂಡ್ಲೆ ಊಟ ಆಯಿತು ಕಣ, ನೀನು ಮಲಿಕೈನು ಎಂದು ಸೋಮಪ್ಪರು ಆಳುದ್ದದ 16 ಚಪ್ಪಡಿ ಕಲ್ಲಿನ ತೊಟ್ಟಿಗೆ ಇಳಿದು ಕೈಕಾಲು ಮಕ್ಕುವ ತೊಳೆದು ಅದಾದ ಮೇಲೆ ಅರ್ಧ ಅಜಾರವ ಆವರಿಸಿದ್ದ ಮಂಚದ ಮೇಲೆ ದೇಹವ ಇರಿಸಿ ಒಂದು ಸಿಗರೋಟ್ ಸೇದಿದರು. ಮನಸ್ಸು ನಿಂತಲ್ಲಿ ನಿಲ್ಲದಿರಲು ಬಾಣತಿ ಮನೆಯಲ್ಲಿರೋ ಮಗಳು ಕುಸುಮಾಳ ಒಂದ್ಸಲ ನೋಡುವ ಆಸೆ ಎದ್ದಾಡಿತು. ಗಾಳಿ ಬೆಳಕುಗಳ ತಡೆಗಟ್ಟಿ ನಿಂತಿದ್ದ ಆ ಬಾಣಂತಿ ಮನೆಯು ಕುಸುಮಳ ಉಸಿರಾಟದಲ್ಲಿ ಬೆಚ್ಚಗಿತ್ತು. ಕೈಯೆಣ್ಣೆ ಸೊಳ್ಳನು ಬೆಳಕು ಬೆಳಗ್ತಾ ತಂಪಾಗಿ ಚೆಲ್ಲೂತ ಉರಿಯೂತ ಅಲ್ಲೇ ಕುಸುಮಾಳ ತೋಳ ಮೇಲ ಹಗಲೂ ರಾತ್ರಿಯ ಪರಿವಿಲ್ಲದ ಅವಳ ಕಂದಮನು ಕಣ್ಣುಗಳ ಅರಳಿಸ್ಕೊಂಡು ಕಾಕಾಗ್ತಾ ಕೈ ಕಾಯಿ ಕೆಳಗು ಮೇಲಾಡಿಸ್ತಾ ಆಡುತ್ತಿದ್ದರ ಅದರವ್ವ ತನ್ನ ಪರಿವಿಲ್ಲದೆ ನಿದ್ದವಾಗಿದ್ದಳು. ಅವಳ ಅನಿಬೆವರುಗಳು ಅವಳ ಅಣತುಂಬವೂ ಹರಡಿ ಆಗಾಗ ಅವು ಒಡೆದು ಮುಖದಿಂದ ಕೆಳಕ್ಕೆ ಇಳಿಯುತ್ತಿದ್ದವು. ಅವಳ ಕೂದಲು ಅವಳ ಮುಖಕ್ಕೆಲ್ಲ ಚೆಲ್ಕಂಡು ಆ ಬೆವರು ತ್ಯಾವಕ್ಕೆ ಅಂಟ್ಕೊಂಡು ಅದೂ ಅಲ್ಲಾಡದಂತಿತ್ತು. ಆ ಕೂಸು ಆಡುವ ಚೋದ್ಯವ ನೋಡ್ತಾ ಕುಸುಮಾಳ ತಮ್ಮನಾಗಿದ್ದ 12 ವರ್ಷದ ಪ್ರಸಾದನು ಎದುರುಗ ಕೂತಿತ್ತು. ದೇವಮಾನವರಂತೆ ರೆಪ್ಪೆ ಮಿಟುಕಿಸಿದ ಆ ಬೆಡುಗು ಕಣ್ಗಳ ಒಳಕ್ಕ ಕೈಯಣ್ಣ ಸೊಳ್ಳಿನ ತಂಪಾದ ಬೆಳಕು ಬಿದ್ದು ಅದು ಅಲ್ಲಿಂದ ಇನ್ನೂ ತಂಪಾಗಿ ನೆಲಕ್ಕೆ ಚೆಲ್ಲುತ್ತಿತ್ತು. ಇನ್ನು ಅವನ ಬಾಯಿಯಳತೆಗೆ ಮೀರಿ ಸುರಿಯುತ್ತಿದ್ದ ಹೆಚ್ಚುವರಿ ಜೊಲ್ಲನ್ನು ಆ ಭೂಮಿ ತಾಯಿ ತನ್ನೆರಡು ಕೈಗಳಿಂದಲೂ ಆತುಕೊಳ್ಳುತ್ತಿದ್ದಳು. ಇದಕ್ಕಂಡು ಮಗಳ ಕಣ್ಣು ತುಂಬಿಕೊಳ್ಳಕ್ಕೆ ಬಂದ ಸೋಮಪ್ಪಗೆ ಬಾರದ ನಗು ಬಂದು, ಡೈ ಪ್ರಸಾದ ಧ್ಯಾನ ನೀನು ಇನ್ನುವಿ ನಿನ್ನ ಕಣ್ಣಿಗೆ ನಿದ್ದೆ ಬಂದಿಲ್ವ ಅಂದ. ಪ್ರಸಾದ ಬಾಯಿ ತುಂಬಿದ ಜೊಲ್ಲ ಭೂಮ್ ತಾಯಿಗೆ ಚೆಲ್ಬಿಟ್ಟು, ಅಪ್ಪಾಯಿ ಇಲ್ಲಿ ನೋಡು ಕೂಸು ಆಡ್ತಾ ಅದ ಅಂದನು. ಇನ್ನೇನ ಬೆಳಿ ಕರ್ತದ, ಹೋಗು ನೀ ಮಲಿಕ. ಅಪ್ಪಾಯಿ ಅಪ್ಪಾಯಿ ನೋಡು ಕೂಸು ಆಡ್ತಾ ಅದ ಅಂದ. ಇನ್ನೇನ ಬೆಳಕರಿತದ, ಹೋಗು ನೀ ಮಲಿಕ. ಅಷ್ಟರಲ್ಲೇ ಬಾಯಿಗೆ ತುಂಬದ ಜೊಲ್ಲ ಪ್ರಸಾದ ಕಟಬಾಯಿಲಿ ಉಕ್ಕುಸ್ತ, ಅಪ್ಪಾಯಿ ಇಲ್ಲಿ ನೋಡು ಕೂಸು ಆಡ್ತಾದ ಅಂದನು. ಒಂದ್ಸಲ ಸೋಮಪ್ಪರು ಆ ದೇಹದ ತುಂಬ ಉಸಿರಾಡಿ ಮಗಳ ಕಣ್ಣಿಗೆ ತುಂಬಿಕೊಂಡು ಮಂಚಕ್ಕೆ ಬಂದು ಆ ದೇಹವ ಚೆಲ್ಲಿದರು. ಪ್ರಸಾದನು ಇನ್ನು 7 ಜನ ಗಂಡ ಮಕ್ಕಳ ಮೇಲೆ ಒಬ್ಬಳು ಮಗಳಾಗಿ ಕುಸುಮಳಾಗಿ ಹುಟ್ಟಿ ಇನ್ನು ಮಕ್ಕಾಮರಿ ಸಾಕು ಅನ್ನುವಾಗ ಅರಿವೆಗೆ ಬಾರದೆ ಹುಟ್ಟು ಬಿಟ್ಟಿದನು. ಚೂಜಿ ಮದ್ದುಗೆಲ್ಲ ಜಗ್ಗದೆ ಗೆದ್ದು ಹುಟ್ಟಿ ಬಂದ ಪ್ರಸಾದನ ಬೆಪ್ಪು, ಚೂಜು ಮದ್ದಿಗೆಲ್ಲ ಜಗ್ಗದೆ ಗೆದ್ದು ಬಂದ ಆ ಪ್ರಸಾದನ ಬೆಪ್ಪು ಮತ್ತು ಅವನ ಜೊಲ್ಲು, ಅವನು ಬೆಳೆದಂತೆಲ್ಲ ಅವು ಬೆಳೀತ. ಯಾಕಾರು ಹುಟ್ಟಿದ್ನೋ ಅನ್ನಿಸ್ತಾ, ಆದರೂ ಅವನು ಹುಟ್ಟಾಗಿತ್ತು.
ಈ ನನ್ನ ಕಂದ ಪ್ರಸಾದನು. ಕೂತು ಉಣ್ಣುವ ಕಾಲದಲ್ಲೂ ಬೆಳೆ ಎಂಬುದು ಒಡೆಯಾಗಿ ನಿಂತೋಯ್ತಲ್ಲ ಅಂತಂತ ಹಾಗೆ ಸೋಮಪ್ಪರ ಕಣ್ಣಿಗೆ ನಿದ್ದವು ಕೌರಿತು. ಆಗ ಆ ಅರಜೀವವಾದ ಕತ್ತಲು ಬೆಳಕಲ್ಲಿ ಸೋಮಪ್ಪರ ಕಣ್ಣುಗಳ ಸುತ್ತ ಸುತ್ತುತ್ತಿದ್ದ ಕಪ್ಪು ಬಳವು ಇನ್ನೊಂದು ಗೆರವು ಹೆಚ್ಚಿಸಿಕೊಂಡಿತು. ಸೋಮಪ್ಪರ ಕಣ್ಣುಗಳು ಮುಚ್ಚಿದರೆ ಆ ಕಣ್ಣುಗುಡ್ಡ ಸುತ್ತಲೂ ಎರಡು ಕಪ್ಪು ಪ್ಯಾಚು ಅಂತಿದ್ದು, ಸೋಮಪ್ಪರ ಕಣ್ಣುಗಳು ಮುಚ್ಚಿದರೆ ಆ ಕಣ್ಣುಗುಡ್ಡ ಸುತ್ತಲೂ ಎರಡು ಕಪ್ಪು ಪ್ಯಾಚು ಅಂತಿದ್ದು, ಅದರಲ್ಲಿ ಸಾವು ಗೀಜಲ ಗೂಡು ಕಟ್ಟಿ ಆ ಲಾಟಿನ ಕತ್ಲ ಬೆಳಕು ಅಲ್ಲಾಡ್ತಾ ತಲ್ಲಾಡ್ತಾ ಅಲ್ಲಿಗೆ ಬಂದು ಬಿದ್ದಾಗ ಆ ಕಣ್ಣುಗುಡ್ಡಗಳ ಮ್ಯಾಲಿಂದ ಆ ಸಾವು ಎದ್ದು ಬಂದು ಸೆಡೆಯಾಡಿಸುವಂತಿತ್ತು. ಆಯ್ತಾ? ಸೋಮಪ್ಪಗ ನಿದ್ದೆ ತುಂಬಲು ಅವರ ವಜನ್ನಾಗಿದ್ದ ದೇಹವ ಹೊರಲಾರದೆ ಒತ್ತು ಸಾಗುತ್ತಿದ್ದ ಅವರ ಜೀವಾತ್ಮನು ಉಸ್ಸೋ ಅಂತ ಎದ್ದು ಕೂತು ಸುಸ್ತಾರಿಸಿಕೊಳ್ಳತೊಡಗಿತು. ಈ ರೀತಿಯಾಗಿ ಪಶುಪಕ್ಷಿಯಾದಿ ನರಮನುಷ್ಯರನ್ನೆಲ್ಲ ನಿದ್ದಾವು ಆವರಿಸಿರಲು. ಆಗ ಸೋಮಪ್ಪರು ಮಲಗಿದ್ದ ಮಂಚಾವು ವಯಸ್ಸಾದ ನಾಯಕ್ ಸಾನೆ ಮಾಡುವ ಉಪಾದಿಯಲ್ಲಿ ವಯ್ಯಾರದಲ್ಲಿ ತಲವೈಯೆತ್ತಿ ಒಂದ್ಸಲ ನೋಡಿತು. ಸುಸ್ತಾಯಿಸ್ತಿರೋ ಜೀವಾತ್ಮನನ್ನು ಕಂಡು ಮೂಕಳಕ ಒಬ್ಬರಾದರು ಅಂದುಕೊಂಡು ಸಂತೋಷವಾಗಿ ಹೇಳತೊಡಗಿತು. ಒಂದ್ಸಲ ಏನಾಯಿತು, ನಮ್ಮ ದೇಶದ ಮಹಾರಾಜರು ಹೆಣ್ಣೋಡಕ ಅಂತ ಪರದೇಶ ರಾಜಕ್ಕೆ ಒಯ್ತಾರ. ಆ ರಾಜ್ಯದ ಅರಮನೆ ಹೆಂಗಿದ್ರು ತಾಡು ವಸಿನೋಡು ಅಂದ್ಕೊಬಿಟ್ಟು ನಮ್ಮ ಮಹಾರಾಜರು ಒಕ್ಕಡೆಯಿಂದ ನೋಡ್ಕೊಂಡು ನೋಡ್ಕೊಂಡು ಬರ್ತಾ ಇರ್ಬೇಕಾರ ಆ ಅಂತಾಪುರಕ್ಕೆ ಅಂತಾಪುರಕ್ಕೆಲ್ಲ ಕಳಸದ ತರವಾಗಿ ಇದ್ದಂಥ ಒಂದು ಮಂಚಾವು ಅವರ ಕಣ್ಣಿಗೆ ಬಿತ್ತು. ಆ ಮಂಚಕ್ಕೆ ನೆಟ್ಟ ಕಣ್ಣ ಕೀಳದ ನಮ್ಮ ಮಹಾರಾಜರು ಎಲ್ಲ ನಾ ನೋಡಿದ್ರ ಇಲ್ಲಿಗ ಹೆಣ್ಣಿಗೆ ಬಂದಿರೋದು, ಈ ಅರಮನ ಹೆಣ್ಣು ನಮ್ಮ ಅರಮನೆಗೆ ಬಂದ್ರ ನಮ್ಮ ಅರಮನೆಯೂ ಇಂಥ ಒಂದು ಮಂಚ ಇಲ್ಲದೆ ಇದ್ರ ಅವಳು ಮಲಗಿಲ್ಲ ಅಂಬುವ ಚಿಂತವು ಅವರಯದ ಒಳಕ್ಕೆ ನುಗ್ಗಿ ಒಕ್ಕಡೆಯಿಂದ ಸುಡ್ತಾ ಬತ್ತಿರ್ಬೇಕಾರ ಆಗ ನಮ್ಮ ರಾಜರು ಏನು ಮಾಡಿದ್ರು, ತಮ್ಮ ರಾಜ್ಯಕ್ಕೆ ಬಂದರು. ಬಂದವರು ದೇಶದಲ್ಲಿರೋ ಓಜಪ್ಪನವ್ರನ್ನೆಲ್ಲ ಕರೆಸ್ಕೊಂಡು ಪರೀಕ್ಷಿ ಏಳು ಜನ ಇರಿಸ್ಕೊಂಡು ಅವ್ರಿಗ ಈಳ್ಲೆ ಕೊಟ್ಟು, ನೋಡ್ರಯ್ಯ ಓಜಪ್ಪಗಳ ನೀವುಗಳು ಈಗಾನೇ ಉತ್ತಮವಾದ ಮರ ಕಡ್ಕೊಂಡು ಅದ್ರ ಕೆಚ್ಚ ತಕ್ಕೊಂಡು ಆ ಕೆಚ್ಚಲ್ಲೇ ಆ ಪರರಾಜದ ಮಂಚ ಇದೆಯಲ್ಲ ಒಸಿ ಅದಕ್ಕಿಂತಲೂ ವೈನಾಗಿಯ ಒಂದು ಮಂಚುವ ಮಾಡಿಕೊಡಿ ನಮ್ಗೆ ಅಂತ ಅಪ್ಪಣೆ ಕೊಟ್ಟರು. ಆ ಉಟ್ಟು ಬಟ್ಟೆಯಲ್ಲೇ ಓಜಪ್ಪಗಳು ಗರಗ್ಸ ಉಳಿ ಹಿಡ್ಕೊಂಡು ಹೊರಟು ಮೂರು ತಿಂಗ ಮರ ಹುಡುಕಿ ಮೂರು ತಿಂಗ ಆ ಮರದ ಕೆಚ್ಚ ತೆಗೆದು ನೈಸ್ ಮಾಡಿ ಮೂರು ತಿಂಗ ಕಾಲ ಚಿತ್ತಾರವ ಗೈದು ಗೈಮ ಮಾಡಿ ನಂಗೆ ಗೊಂಬ ಕಂಡಂಗೆ ಮಾಡಿದ್ರು ಎಂದು ಮಂಚವು ಮಾತು ನಿಲ್ಲಿಸಿ ತನ್ನ ಚಿಕ್ಕ ವಯಸ್ಸಿನ ಐಭೋಗವ ಕಣ್ಣು ಕಟ್ಟಿಕೊಂಡು ಅದ ನೋಡ್ತಾ ನೋಡ್ತಾ ತನ್ನನ್ನೇ ಮರೆತು ಮರೆತೇ ಹೋಯ್ತು. ಮಂಚದ ಕಡೆಯಿಂದ ಮಾತು ನಿಂತೋಯ್ತಲೇ ಆ ಮಾತಿನೊಳಗೆ ತನ್ನ ಮರೆಯುತ್ತಿದ್ದ ಜೀವಾತ್ಮನಿಗೆ ಪಿಚ್ಚೆನ್ನಿಸಿ, ಅಯ್ಯೋ ಈಗಲೂ ನಿಂಗೆ ಮದುವೆ ಮಾಡಿ ಕಳ್ಸಂಗೆ ಇದ್ದ ಕಣ, ಮುಂದಕ್ಕೆ ಏನಾಯ್ತು ಹೇಳು. ಆಗ ಮಂಚಕ ಎಚ್ಚರ ಆಗಿ ಅಯ್ಯೋ ಅಂತ ಆರಂಭಿಸಿದೆ. ಅಯ್ಯೋ ಯಾನ ಈಗ ಇರೋದು ನಾನು, ಅಯ್ಯೋ ನನ್ನಪ್ಪ. ಆಗ ನೋಡಬೇಕಾಗಿತ್ತು ನನ್ನ ನೋಡಕ್ಕ ಅಂತಲೇ ಎಷ್ಟು ದೇಶದ ರಾಜ ಬರೋರು ಬರೋರು ಎಷ್ಟು ಜನವೋ ಹೋಗೋರು ಎಷ್ಟು ಜನವೋ. ಆಗ ಈ ನನ್ನ ಮೈ ಮೇಲೆ ಒಂದು ಕೊಳ ಅನ್ನೋದಿತ್ತ, ಒಂದು ಗಲೀಜು ಅನ್ನೋದಿತ್ತ, ವಚ್ಚಾನ ಹೊಸ ರೇಷ್ಮೆ ಬಟ್ಟಲು ಏನಂಗೆ ಒರೆಸ್ತಾ ಇದ್ದದು. ಒಂದ್ಸಲ ಒರೆಸಿದ ಮೇಲೆ ಅದರಲ್ಲಿ ಇನ್ನೊಂದ್ಸಲ ಒರೆಸ್ತಾ ಇರಲಿಲ್ಲ ನಂಗೆ. ಆ ಬಟ್ಟೆ ಎಷ್ಟು ಬಿಟ್ಟರು ಅತ್ತಾಗ ಆಮೇಕ ದಿನ ಬಿಟ್ಟು ದಿನ ಪುನುಗು ಕಸ್ತೂರಿಯ ಲೇಪಿಸೋರು ನಂಗೆ. ಭಾಳಾಟುವ ಹಿಂಗೆ ಮಾಡ್ದವಳಗ ಗಾಚಾರ ಅನ್ನೋದು ಗುದ್ಕ ಬಂದ್ರೆ ಎಲ್ಲಿಗೆ ತಂದಿರ್ತದ ನೋಡು. ಈಗ ನನ್ನ ತುಳ್ಕೊಂಡು ಓಡಾಡೋ ಅದೆಷ್ಟು ಜನವೋ, ಅದಿರಲಿ, ಭತ್ತ ಅನ್ನಂಗಿಲ್ಲ, ಜೋಳ ಅನ್ನಂಗಿಲ್ಲ, ಉಳ್ಳಿ ಅನ್ನಂಗಿಲ್ಲ, ಅದು ಇರಲಿ, ಕೊನಕ್ ದನ ತಿನ್ನ ಸೊಪ್ಪು ಸೆತ್ತ ಸೆದ ಅನ್ನಂಗಿಲ್ಲ, ಎಲ್ಲಾನು ನನ್ನ ಮೇಲೆ ಚೆಲ್ಲಾಡಿ ಚೆದರಾಡಿ ಈ ರೂಪಕ್ಕೆ ತಂದಿಟ್ರಲ್ಲ,
ಇಂಥ ಕಡೆ ನಾ ಇರಬೇಕಲ್ಲ, ನಾ ಇರ್ಬೋದಾ, ನಾ ಅದೇನು ಪಾಪ ನಾ ಮಾಡಿರೋದು ನಾನು ಅನ್ನುವಷ್ಟಕ್ಕೆ ಮಾತಿಗೆ ಮೊದಲು ದುಃಖವೇ ಉಕ್ಕಲು ಅಲ್ಲಗೆ ನಿಲ್ಲಿಸ್ತು. ಶಿವ ಶಿವ, ಈ ನನ್ನ ಕಿವಿಯಾರ ಕೇಳಬೇಕಾಗದಲ್ಲಪ್ಪ ಶಿವ ಇದ, ಅಯ್ಯೋ ಶಿವ ಎಲ್ಲಾದರೂ ನಾ ಅಂತವಳ ಬಾವಯ್ಯನವರೇ, ನನ್ನ ಕಣ್ಣಾಣು ನಿಮ್ಮ ಪಾದಾಣು, ನನ್ನೊಳಗ ಸತ್ಯ ಅನ್ನೋದು ಇಲ್ದಿದ್ರ ಆ ನನ್ನ ಸತ್ತಿರೋ ಗಂಡ ಬಂದು ಈಗ ನನ್ನ ಮುರ್ಕಳ್ಳಿ ಬೇಕಾರ.